ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಇವತ್ತು ವೆಜಿಟೇಬಲ್ಸ್ನ ತೋರಿಸ್ತಾ ಇದ್ದೀನಿ ಅಂದರೆ ಎಸ್, ಇವತ್ತು ಒಂದು ಕುಕಿಂಗ್ ವ್ಲಾಗ್ನ ಮಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ಇವತ್ತು ನಾನು ಮಾಡ್ತಿರೋವಂಥದ್ದು ಸಾಂಬಾರು, ಮೆಂತ್ಯ ಸೊಪ್ಪು ಮತ್ತು ಬೇಳೆನ ಹಾಕಿ ಪಪ್ಪು ಹೇಗೆ ಮಾಡೋದು. ಸೊ ಮೆಂತ್ಯ ಸೊಪ್ಪು ಮತ್ತು ಬೇಳೆ ಸಾಂಬಾರು ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಸೊ ಅದಕ್ಕೆ ಬೇಕಾಗಿರೋವಂಥ ಐಟಮ್ಸ್ ಏನೇನು ಬೇಕು ಅಂದರೆ, ನಾನಿಲ್ಲಿ ಒಂದು ಕಪ್ಪಷ್ಟು ಮೆಂತ್ಯ ಸೊಪ್ಪನ್ನ ಎತ್ತಿಟ್ಕೊಂಡಿದ್ದೀನಿ. ಸೊ ಮೆಂತ್ಯ ಸೊಪ್ಪಿನ ಕಟ್ಟು ಸ್ವಲ್ಪ ಇಷ್ಟು ದಪ್ಪ ಬರುತ್ತಲ್ಲ, ಅದರಲ್ಲಿ ಒಂದಿಷ್ಟು ಸ್ವಲ್ಪ ಮಾತ್ರ ತೊಗೊಂಡಿದ್ದೀನಿ. ಸೊ ಒಂದು ಕಪ್ಪು ನೀಟಾಗಿ ಈ ಥರ ಎಲೆ ಮಾತ್ರ ಬಿಡಿಸಿ ಎತ್ತಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ಇಲ್ಲಿ ಬೇಳೆನ ತೊಗೊಂಡಿದ್ದೀನಿ. ನಾನಿಲ್ಲಿ ಬೇಳೆನ ಒಂದು ಕಪ್ ತೊಗೊಂಡಿದ್ದೀನಿ. ಒಂದು ಕಪ್ಪಲ್ಲಿ ಅದಕ್ಕೆ ಸ್ವಲ್ಪ ತೊಗರಿಬೇಳೆ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಕಾಲು ಸ್ಪೂನಷ್ಟು ಹೆಸರುಬೇಳೆ ಕೂಡ ಮಿಕ್ಸ್ ಮಾಡಿದ್ದೀನಿ. ಅದಾದಮೇಲೆ ಒಂದೂವರೆ ಈರುಳ್ಳಿ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜು. ಮತ್ತು ಒಂದು 4 ಹಸಿರು ಮೆಣಸಿನಕಾಯಿ, ಮತ್ತು ಇದರೊಳಗೆ ಬೆಳ್ಳುಳ್ಳಿ ಕೂಡ ಇದೆ ಒಂದು 5-6. ಸೊ ಅದನ್ನು ಕೂಡ ಬಿಡಿಸಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಕರಿಬೇವು, ಸ್ವಲ್ಪ ಕೊತ್ತಂಬರಿ, ಮತ್ತು ಮೀಡಿಯಮ್ ಸೈಜ್ದು 3 ಟೊಮ್ಯಾಟೋನ ಎತ್ತಿಟ್ಕೊಂಡಿದ್ದೀನಿ. ನಾನಿಲ್ಲಿ ಬೇಳೆ ಸಾಂಬಾರು ಮಾಡ್ತಾ ಇರೋದು, ಪಪ್ಪು ಮಾಡ್ತಾ ಇರೋದು, ಸೊಪ್ಪು ಮತ್ತು ಬೇಳೆದು ಪಪ್ಪು ಮಾಡ್ತಾ ಇರೋದು. ನಾನು 3 ಮೆಂಬರ್ಸಿಗೆ ಹಾಕುವಷ್ಟು ಮಾಡ್ತಾ ಇದ್ದೀನಿ. ಸೊ ಇದನ್ನು ಇವಾಗ ನೀಟಾಗಿ ವಾಶ್ ಮಾಡಿಕೊಂಡು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇದನ್ನು ಬೇಯಿಸ್ಕೊತೀನಿ. ನಾನು ಇದಕ್ಕೆ ಟೊಮೆಟೊ ಹಾಕಿ ಬೇಯಿಸಲ್ಲ, ಬರೀ ಬೇಳೆ ಮಾತ್ರ ಬೇಯಿಸ್ಕೊತೀನಿ. ಇದು ಸೊಪ್ಪನ್ನ ಬಂದು ನಾನು ಒಗ್ಗರಣೆಯಲ್ಲ ಬೇಯಿಸ್ಕೊತೀನಿ. ಬೇಳೆನ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ 1/4 ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಇದನ್ನು ಬೇಯೋಕ್ಕಿಡ್ತೀನಿ. ಇವಾಗ ಬೇಳೆನ ಬೇಯೋಕ್ಕಿಟ್ಟಿದ್ದೀನಿ. ಸೊ ಇದಕ್ಕೆ ನಾನು ಒಂದು ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊತೀನಿ. ಅದಾದಮೇಲೆ ಅರಿಶಿನದ ಪುಡಿನ ಹಾಕ್ತೀನಿ. ಸೊ ಇದಿಷ್ಟನ್ನು ಹಾಕ್ಬಿಟ್ಟು ಇವಾಗ ಒಂದು 3 ವಿಷಲ್ಸ್ ಕೂಗಿಸ್ಕೊತೀನಿ. ತುಪ್ಪ ಮತ್ತು ಅರಿಶಿನದ ಪುಡಿ ಏನಕ್ಕೆ ಬೇಳೆ ಜೊತೆ ಬೇಯಕ್ಕೆ ಹಾಕಿದ್ದೀನಿ ಅಂದರೆ, ಇದನ್ನೆರಡೂ ಹಾಕೋದ್ರಿಂದ ಬೇಳೆ ಬೇಗ ಬೇಯುತ್ತೆ. ಅದಕ್ಕೋಸ್ಕರ ಬೇಳೆನ ನೀವು ಒಂದು 10-15 ನಿಮಿಷ ನೆನೆಸಿಟ್ಬಿಟ್ಟು ಆಮೇಲೆ ಕೂಡ ಬೇಯಿಸ್ಕೋಬೋದು. ಇಲ್ಲಿ ನಾನು ನೆನೆಸಿಟ್ಕೊಂಡಿಲ್ಲ, ಹಾಗೆ ಡೈರೆಕ್ಟಾಗಿ ಬೇಯಕ್ಕಿಟ್ಟಿದ್ದೀನಿ. ಸೊ ಏನಕ್ಕೆ ನೆನೆಸಿಟ್ಕೋತೀವಿ ಅಂದರೆ, ನೆನೆಸಿಟ್ಕೊಳ್ಳೋದ್ರಿಂದ ಬೇಳೆ ಸ್ವಲ್ಪ ಬೇಗ ಬೇಯುತ್ತೆ ಅಂತ ಹೇಳಿ. ಇಲ್ಲಿ ಬೇಳೆನ ಬೇಯಕ್ಕಿಟ್ಟಿದ್ದೀನಿ. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ನಿಮ್ಮ ಮನೆಯಲ್ಲಿ ಏನಾದರೂ ನೀರು ಉಪ್ಪು ನೀರಾಗಿದ್ದರೆ ಒಂದು 5-6 ವಿಷಲ್ ಕೂಗಿಸ್ಕೋಬೇಕಾಗುತ್ತೆ ನೀವು ಬೇಳೆ ಬೇಯಲ್ಲ ಇಲ್ಲ ಅಂದರೆ. ಸೊ ನಿಮ್ಮ ಮನೆಯಲ್ಲಿ ಸ್ವೀಟ್ ನೀರಾಗಿದ್ದರೆ ಒಂದು 2-3 ವಿಷಲ್ ಕೂಗಿಸ್ಕೊಂಡ್ರೆ ನೀಟಾಗಿ ಬೇಳೆ ಬೆಂದಿರುತ್ತೆ. ಐಟಮ್ಸ್ ಆಲ್ರೆಡಿ ತೋರಿಸಿದೆ, ಬಟ್ ಸ್ವಲ್ಪ ಐಟಮ್ಸ್ ಮಾತ್ರ ತೋರಿಸಿದೆ. ಮತ್ತೆ ಇನ್ನೂ ಏನೇನು ಬೇಕು ಅಂತ ಹೇಳ್ಬಿಟ್ಟು ಇವಾಗ ಹೇಳ್ಬಿಡ್ತೀನಿ. ಇಲ್ಲಿ ನಾನು 3 ಟೊಮೆಟೊ ತೊಗೊಂಡಿದ್ದೀನಿ, ಬಟ್ ಹುಳಿ ಏನಾದರೂ ಬೇಕಾದರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹುಣಸೆ ರಸ ಇಟ್ಕೊಂಡಿದ್ದೀನಿ. ನಿಮಗೂ ಕೂಡ ಹುಳಿ ಏನಾದರೂ ಜಾಸ್ತಿ ಬೇಕಂದರೆ ಹುಣಸೆ ರಸನ ತೊಗೋಬೋದು. ಮತ್ತು ಸ್ವಲ್ಪ ಹಿಂಗೆ ಹಾಕ್ತೀನಿ, ಒಂದು 1/4 ಟೇಬಲ್ ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಸಾಸಿವೆ, ಮತ್ತು ಒಗ್ಗರಣೆಗೆ ಎಣ್ಣೆ. ಇದಿಷ್ಟು ಬೇಕಾಗಿರೋವಂತಹ ಥಿಂಗ್ಸು. ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೀನಿ, ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ, ಆಮೇಲೆ ಸ್ವಲ್ಪ ಜೀರಿಗೆ. ನೆಕ್ಸ್ಟ್ ಬೆಳ್ಳುಳ್ಳಿ, ಕರಿಬೇವು ಮತ್ತು ಹಸಿರು ಮೆಣಸಿನಕಾಯಿ ಒಟ್ಟಿಗೆ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಈರುಳ್ಳಿ ನಾನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿನ ಸ್ವಲ್ಪ ನೀಟಾಗಿ ಬೇಯಬೇಕು, ಇಲ್ಲಾಂದರೆ ಈರುಳ್ಳಿ ಸ್ಮೆಲ್ ಅದೇ ಥರ ಬರ್ತಿರುತ್ತೆ, ಆವಾಗ ಚೆನ್ನಾಗಾಗಲ್ಲ. ಅದಕ್ಕೋಸ್ಕರ ನೀವಿಲ್ಲಿ ಒಗ್ಗರಣೆಗೆ ತುಪ್ಪ ಬೇಕಾದ್ರೂ ಯೂಸ್ ಮಾಡ್ಬೋದು, ಬಟ್ ಇಲ್ಲಿ ನಾನು ಎಣ್ಣೆನ ಯೂಸ್ ಮಾಡ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಆದರೆ ತುಪ್ಪನ ಹಾಕ್ಕೊಳ್ಳಿ. ನಾನಿಲ್ಲಿ ಎಲ್ಲ ಫುಲ್ಲು ಪಪ್ಪು ರೆಡಿ ಆದಮೇಲೆ ಮೇಲೆ ಸ್ವಲ್ಪ 1 ಸ್ಪೂನಷ್ಟು ಆ್ಯಡ್ ಮಾಡ್ಕೊತೀನಿ. ನಿಮಗೆ ಬೇಕಾದರೆ ಒಗ್ಗರಣೆಗೇ ತುಪ್ಪನ ಯೂಸ್ ಮಾಡ್ಬೋದು. ಇವಾಗ ಈರುಳ್ಳಿ ಸ್ವಲ್ಪ ಬೆಂದಿದೆ, ಇದಕ್ಕೆ ಇವಾಗ ಟೊಮೆಟೊನ ಹಾಕೊತ ಇದ್ದೀನಿ. ನೀಟಾಗಿ ಫ್ರೈ ಮಾಡ್ಕೋಬೇಕು. ಟೊಮೆಟೊ ನೀಟಾಗಿ ಸ್ಮ್ಯಾಶ್ ಆಗೋ ಥರ ಬೇಯಿಸ್ಕೋಬೇಕು ಇದನ್ನು. ಈ ನೀಟಾಗಿ ಟೊಮೆಟೊ ಏನಾದರೂ ಬೇಯಲಿಲ್ಲ, ಬಾಯಿ ಬಾಯಿಗೆ ಸಿಕ್ಕೋ ಥರ ಹಂಗೆ ಇದ್ದರೆ ಅದು ಚೆನ್ನಾಗಾಗಲ್ಲ, ಮತ್ತು ಆ ಟೊಮೆಟೊ ಸ್ಮೆಲ್ ಅದೇ ಥರ ಬರ್ತಿರುತ್ತೆ. ಅದಕ್ಕೋಸ್ಕರ ಟೊಮೆಟೊನ ನೀಟಾಗಿ ಒಗ್ಗರಣೆಯಲ್ಲಿ ಬೇಯಿಸ್ಕೋಬೇಕು, ಅಂದರೆ ಸ್ಮ್ಯಾಶ್ ಆಗೋ ಥರ ಬೇಯಿಸ್ಕೊಳ್ಳಿ. ನಾನಿವಾಗ ಟೊಮೆಟೊ ಬೇಯಕ್ಕೆ ಹಾಕಿದ್ದೀನಿ. ನಾನು ಸ್ವಲ್ಪ ಉಪ್ಪನ್ನ ಹಾಕ್ಕೊತೀನಿ, ಯಾಕೆಂದರೆ ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗ ಟೊಮೆಟೊ ಬೇಯುತ್ತೆ, ಅಥವಾ ಒಗ್ಗರಣೆಗೆ ಆಗಲಿ ನೀವೇನಾದರೂ ಉಪ್ಪನ್ನ ಹಾಕ್ಕೊಂಡ್ರೆ ಆ್ಯಡ್ ಮಾಡಿದ್ರೆ ಬೇಗ ಬೇಯುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು 1 ಪ್ಲೇಟ್ ಮುಚ್ಚಿಬಿಡ್ತೀನಿ. ಸೊ ನೀಟಾಗಿ
ಟೊಮ್ಯಾಟೊ ಸ್ಮ್ಯಾಶ್ ಆಗೋ ಥರ ಬೇಯುತ್ತೆ. ನೋಡಿ ಇವಾಗ ಟೊಮ್ಯಾಟೊ ಬೇಯ್ತಾ ಇದೆ, ಬಟ್ ಇನ್ನು ಕೂಡ ನೀಟಾಗಿ ಸ್ಮ್ಯಾಶ್ ಆಗೋ ಥರ ಬೇಯಬೇಕು. ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಹೊತ್ತು ಹಂಗೆ ಪ್ಲೇಟ್ ಮುಚ್ಚಿಬಿಟ್ಟು ಇಡ್ತೇನೆ. ಇವಾಗ ಬೇಳೆ ಕೂಡ ಬೆಂದಿದೆ ನೋಡಿ, ಈ ಥರ ನೀಟಾಗಿ ಬೇಳೆನ ಬೇಯಿಸ್ಕೋಬೇಕು. ಇದನ್ನು ನೀಟಾಗಿ ಇನ್ನೊಂದ್ಸಲ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ನಾನು. ಈಗ ಬೇಳೆ ಕೂಡ ಬೆಂದಿದೆ, ಇಲ್ಲಿ ಟೊಮ್ಯಾಟೊ ಕೂಡ ಬೇಯ್ತಾ ಇದೆ. ಟೊಮೆಟೊ ಬೆಂದಿದೆ, ಇವಾಗ ಇದಕ್ಕೆ ಮೆಂತ್ಯ ಸೊಪ್ಪನ್ನ ಹಾಕೊತಾ ಇದ್ದೀನಿ. ನೀಟಾಗಿ ಹೈ ಫ್ಲೇಮಲ್ಲಿ ಇಟ್ಟು ನೀಟಾಗಿ ಬೇಯಿಸ್ಕೊಳ್ಳಿ. ಬಟ್ ಇದನ್ನ ಲಿಡ್ ಮಾತ್ರ ಕ್ಲೋಸ್ ಮಾಡಬೇಡಿ, ಅಂದರೆ ಪ್ಲೇಟ್ ಏನು ಮುಚ್ಚಿಬಿಟ್ಟು ಎಲ್ಲ ಬೇಯಿಸ್ಬೇಡಿ, ಯಾಕೆಂದರೆ ಕಹಿ ಬಂದುಬಿಡುತ್ತೆ. ಮತ್ತು ಇಲ್ಲಿ ಮೆಂತ್ಯ ಸೊಪ್ಪು ಸ್ವಲ್ಪ ನೀಟಾಗಿ ಫ್ರೈ ಆಗಬೇಕು, ಇಲ್ಲಾಂದರೆ ಪಪ್ಪು ಏನು ಬರುತ್ತೆ ಸಾಂಬಾರು ಅದು ಒಗ್ರೊಗ್ರು ಥರ ಆಗುತ್ತೆ, ಮತ್ತು ಸ್ವಲ್ಪ ಕಹಿ ಬರುತ್ತೆ. ಅದಕ್ಕೋಸ್ಕರ ಪ್ಲೇಟ್ನ ಮುಚ್ಚಿದ್ದೇನೆ, ನೀಟಾಗಿ ಬೇಯಿಸ್ಕೋಬೇಕು. ನೋಡಿ ಇವಾಗ ಮೆಂತ್ಯ ಸೊಪ್ಪು ನೀಟಾಗಿ ಬೇಯ್ತಾ ಇದೆ, ಇವಾಗ ಇದು ನೀಟಾಗಿ ಬೆಂದಿದೆ. ಇದಕ್ಕೆ ಇವಾಗ ನಾನು ಬೇಳೆನ ಆ್ಯಡ್ ಮಾಡ್ಕೊತೇನೆ. ಬೇಳೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಮೆಂತ್ಯ ಸೊಪ್ಪನ್ನ ಹಾಕ್ತಿರಲ್ಲ ಅವಾಗ ನೀವು ಪ್ಲೇಟ್ನ ಮುಚ್ಚದಲ್ಲೇ ನೀಟಾಗಿ ಅದೇ ಒಗ್ಗರಣೆಯಲ್ಲಿ ನೀಟಾಗಿ ಬೇಯಿಸ್ಕೋಬೇಕು. ಬಟ್ ಬೇಳೆ ಹಾಕಿದ್ಮೇಲೆ ನೀವು ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ಟು ಅದನ್ನು ನೀಟಾಗಿ ಕುದಿಯೋ ಥರ ಬಿಡಬೇಕು. ಸೊ ಬರೀ ಮೆಂತ್ಯ ಸೊಪ್ಪು ಹಾಕಿದಾಗ ಆ ಥರ ಪ್ಲೇಟ್ನ ಮುಚ್ಚಬೇಡಿ. ಬೇಳೆ ಎಲ್ಲ ಹಾಕಾದಮೇಲೆ ಈ ಥರ ಪ್ಲೇಟ್ ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕು, ಆವಾಗ ಏನಾಗಲ್ಲ. ನಿಮಗೆ ಯಾವ ಅದಕ್ಕೆ ಬೇಕೋ ಆ ಅದಕ್ಕೆ ಮಾಡ್ಕೊಳ್ಳಿ. ಇದಕ್ಕೆ ಇದು ಸ್ವಲ್ಪ ಜಾಸ್ತಿ ನೀರು ಥರ ಇರಬೇಕು ಅಂದರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಸ್ವಲ್ಪ ಗಟ್ಟಿಗೆ ಇರಬೇಕು ಅಂದರೆ ಗಟ್ಟಿಗೆ ಮಾಡ್ಕೋಬೋದು. ಸೊ ನಿಮಗೆ ಯಾವ ಅದಕ್ಕೆ ಬೇಕೋ ಆ ಅದಕ್ಕೆ ಮಾಡ್ಕೊಳ್ಳಿ. ಇದು ರೈಸಿಗೂ ಚೆನ್ನಾಗಿರುತ್ತೆ, ಚಪಾತಿಗೆ ಚೆನ್ನಾಗಿರುತ್ತೆ, ಪೂರಿಗೂ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿ ಸಕ್ಕತ್ತಾಗಿರುತ್ತೆ. ಸೊ ನೀವು ಕೂಡ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ. ಇವಾಗ ನಾನು ಇದಕ್ಕೆ ಪ್ಲೇಟ್ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಡ್ತೀನಿ. ಇವಾಗ ನಾನು ಹುಳಿ ಎಲ್ಲ ಚೆಕ್ ಮಾಡಿದೆ, ಸ್ವಲ್ಪ ಹುಳಿ ಬೇಕು ಅನ್ನಿಸ್ತು, ಅದಕ್ಕೋಸ್ಕರ ನೋಡ್ತಾ ಇರ್ಬೋದು ಇಷ್ಟೇ ಎಷ್ಟು ಒಂದು ಕಾಲು ಸ್ಪೂನಷ್ಟು ಹುಳಿನ ಹಾಕಿದೆ. ಹುಣಸೆ ರಸನ ಹಾಕ್ತಾ ಇದ್ದೀನಿ, ಇದಕ್ಕೆ ಸ್ವಲ್ಪ ಹಿಂಗನ್ನು ಕೂಡ ಹಾಕ್ತೀನಿ, ಚೂರೇ ಚೂರು ಚಿಟಕಿ. ಫೈನಲಾಗಿ ಪಪ್ಪು ರೆಡಿ ಆಗಿದೆ, ಮೆಂತ್ಯ ಸೊಪ್ಪು ಮತ್ತು ಬೇಳೆದು ಪಪ್ಪು. ಇವಾಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ. ನಾನು ಹೇಳ್ದಂಗೆ ಲಾಸ್ಟಲ್ಲಿ ಒಂದು ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ಕೊತೀನಿ. ನಿಮಗೆ ಬೇಕಂದರೆ ಒಗ್ಗರಣೆಗೇನೆ ತುಪ್ಪನ ಹಾಕೋಬಹುದು. ಸೊ ನೋಡಿದ್ರಲ್ಲ, ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ಮತ್ತು ಬೇಳೆದು ಪಪ್ಪು ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸೊ ನೋಡಿದ್ರೆಲ್ಲ ಮೆಂತ್ಯ ಸೊಪ್ಪು ಮತ್ತು ಬೇಳೆನ ಹಾಕಿ ಪಪ್ಪುನ ಯಾವ ರೀತಿ ಮಾಡೋದು ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಬಂದಿದೆ. ನಾನು ಕೂಡ ಟೇಸ್ಟ್ ಮಾಡಿದೆ, ಇಟ್ಸ್ ವೆರಿ ನೈಸ್ ಆ್ಯಕ್ಚುಲಿ. ಚಪಾತಿಗೆ, ಪೂರಿಗೆ ಮತ್ತು ರೈಸಿಗೂ ಸಖತ್ತು ಚೆನ್ನಾಗಿರುತ್ತೆ. ಸೊ ಈ ವಿಡಿಯೋ ಅಂದರೆ ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ನಿಮಗೇನಾದರೂ ತುಂಬ ಇಷ್ಟ ಆಗಿದ್ರೆ ಇದನ್ನು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಇದೇ ಥರ ಹೊಸ ಹೊಸ ರೆಸಿಪೀಸ್ ವಿಡಿಯೋಸ್ ಬೇಕು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೆಕ್ಸ್ಟ್ ಇನ್ನೊಂದು ಹೊಸ ರೆಸಿಪಿ ಅಥವಾ ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಬೈ, ಟೇಕ್ ಕೇರ್.